ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಉಡುಪಿ ಕೋಟಿ ಶ್ರೀನಿವಾಸ್ ಪೂಜಾರಿ ಇವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಸಹಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಹಾಗೆ ನಮ್ಮ ಮಾಗುಂಡಿ ಮಾಲ್ಗೋಡು ಬೂತಿನ ಕಾರ್ಯಕರ್ತರು ನಾವೆಲ್ಲ ಒಂದುಗೂಡಿ ಮಾಲ್ಗೋಡಲ್ಲಿ ಕ್ಯಾನಸ್ ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಶ್ರೀನಿವಾಸ್ ಪೂಜಾರಿಗೆ ಓಟ್ ಕೊಡಬೇಕಾಗಿ ಕೇಳ್ಕೊಳ್ತೀವಿ. ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಸೀಟಿಗೆ ನೀವು ಕೂರಿಸ್ಬೇಕು. ಹಾಗೆ ನಮ್ಮಲ್ಲಿ ಮಾಲ್ಗೋಡಿನಲ್ಲಿ ಕುಡಿಯೋ ನೀರಿನ ತುಂಬ ಸಮಸ್ಯೆ. ವಾರಕ್ಕೆ ಎರಡು ಸಲ ನೀರು ಬಿಡ್ತಾರೆ. ಟ್ಯಾಂಕಲ್ಲಿ ನೀರಿದ್ರೂ ನೀರು ಬಿಡಲ್ಲ. ಪ್ರತಿಯೊಬ್ಬರು ಒಡಪನ ತಗೊಂಡು ಬೇರೆ ಬೇರೆ ಕಡೆ ನೀರಿಗೆ ಹೋಗೋಂಥ ಸಮಸ್ಯೆ ಬಂದಿದೆ. ಗ್ರಾಮ ಪಂಚಾಯತಿಗೆ ಫೋನ್ ಮಾಡಿದ್ರೆ ಅಲ್ಲಿ ಇದನ್ನವರ ಅವನಿಗೆ ಹೇಳಿದ್ದೀನಿ, ಬಿಡ್ತಾರೆ. ನಾವು ಅದು ನಾವೇನಾದ್ರು ಕೇಳಿದ್ರೆ ಕೆಳಗಿಂದ ಬೇರೆ ಥರದ್ದು ಮಾತಾಡ್ತಾರೆ. ದಯವಿಟ್ಟು ನಮಗೆ ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಈಗ ಮಾವಂಡಿ ಗ್ರಾಮ ಪಂಚಾಯತಿಯವರು. ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಮತ್ತು ಇಲ್ಲಿ ನಮ್ಮಲ್ಲಿ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಒಂದು ಕೆರೆ ಉಂಟು ಇಲ್ಲಿ ಪಕ್ಕದಲ್ಲಿ, ಅದರಲ್ಲಿ ಒಂದು ಹನಿ ನೀರಿಲ್ಲ. ದನ ಕರುಗಳೆಲ್ಲ ಅಲ್ಲಿ ಕಾಡಲ್ಲಿ ಇಲ್ಲಿ ಹೋದ್ರು ಮನೆಗೆ ಬರ್ತಿಲ್ಲ. ಅದನ್ನು ಗೂಳೆತ್ತಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೇಳ್ತೀವಿ. ಈಗ ಅಲ್ಲ ಲೋಕಸಭಾ ಚುನಾವಣೆ ನಡೀತಾ ಇದೆ. ಏನು ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ಸಿಂದ ಇದ್ದಾರೆ ಮತ್ತು ಹಾಗೂ ಈಗ ಬಿ ಜೆ ಪಿಯಿಂದ ಏನು ಕೋಟಾ ಶ್ರೀನಿವಾಸ್ ಅವರು ಅಭ್ಯರ್ಥಿಯಾಗಿ ನಮ್ಮ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗೆ ಅಭ್ಯರ್ಥಿಗಳಾಗಿದ್ದಾರೆ. ಈಗ ನೀವು ಕೋಟಾ ಶ್ರೀನಿವಾಸ್ ಅವರಿಗೆ ಯಾಕೆ ಮತದಾನ ಹಾಕಬೇಕು, ಯಾಕೋಸ್ಕರ ಹಾಕಬೇಕು, ಇದ್ರ ವಿಚಾರವಾಗಿ ಹೇಳಿ ಮಾತಾಡ್ತಾರೆ. ಅವರು ನಮ್ಮ ವಿಧಾನ ಪರಿಷತ್ತಲ್ಲಿ ಅವರು ಇದನ್ನ ಸಭಾಪತಿ ಆಗಿದ್ದರು ಮತ್ತು ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ನಮ್ಮ ಗುರುತಿಸಿ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಈ ಬಾರಿ ಗೆಲುವನ್ನು ಸಾಧಿಸಿದರೆ ನಮ್ಮಲ್ಲಿ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿಕೊಡ್ತಾರಂತ ನಮ್ಮ ನಂಬಿಕೆ. ಹಾಗಾಗಿ ನಾವೆಲ್ಲರೂ ಸೇರಿ ನಾವು ಚುನಾವಣೆಯನ್ನು ಪ್ರಚಾರ ಮಾಡ್ತಿದ್ದೀವಿ. ಈಗ ಕೆಲ ಬಿ ಜೆ ಪಿ ಮುಖಂಡರು ಹೇಳ್ತಾರೆ ನಮ್ಮ ಕೋಟಾ ಶ್ರೀನಿವಾಸ್ ಅವರು ಸರಳ ಸಜ್ಜನ ಮನುಷ್ಯ ಆಗಿದ್ದಾರೆ, ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಇಲ್ಲ, ನಾವು ಅವರ ಪರ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾರೆ. ಇದ್ರ ವಿಚಾರ ಆಗಿ ನೀವೇನು ಹೇಳ್ತೀರಿ? ಇದ್ರ ವಿಚಾರ ಹೇಳಬೇಕಂದ್ರೆ ಅವ್ರು ನಾಲ್ಕು ಬಾರಿ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಅವರು ಉಸ್ತುವಾರಿ ಮಂತ್ರಿ ಆಗಿದ್ದರು. ಅಲ್ಲಿ ಏನು ತೊಂದರೆ ಆಗಿರುವುದವರಿಗೆ ಅವ್ರು ಮಾಡಿ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದನ್ನೇ ನೋಡಿ ನಮ್ಮ ಚಿಕ್ಕಮಗಳೂರು ಲೋಕಸಭೆಗೆ ಅವ್ರು ಆರಿಸಿ ಕಳಿಸಿದ್ದಾರೆ. ನಾವು ಇಲ್ಲಿಂದ ಅವ್ರನ್ನ ಆರಿಸಿ ಇದಕ್ಕೆ ಪಾರ್ಲಿಮೆಂಟಿಗೆ ಕಳಿಸ್ಬೇಕು. ಅಲ್ಲಿ ನಮ್ಮ ಮೋದಿಯಿಂದ ಏನಾದರೂ ಒಂದು ಸೌಲಭ್ಯ ತಂದು ನಮ್ಮ ಊರಿಗೆ ಕೊಡ್ತಾರೆ ಅನ್ನೋದು ಭರವಸೆ ಇದೆ. ಧನ್ಯವಾದಗಳು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸುರೇಶ್ ಅಂತ. ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗ್ಡೆ ಅವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ, ಹಾಗೆ ಬಿ ಜೆ ಪಿಯಿಂದ ಕೋಟಾ ಶ್ರೀನಿವಾಸ್ ಅವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಈಗ ಮತದಾನ ಏನು ಸಂದರ್ಭ ಬರ್ತಾ ಇದೆ, ಈಗ ಯಾರಿಗೆ ನೀವು ಮತದಾನ ಚಲಾಯಿಸ್ತೀರಾ? ನಾವು ಹೇಳ್ಬೇಕಂತಾರೆ ಈ ಸಲ ಒಂದು ಮತದಾನ ಅಂತಂದರೆ ಸ್ವಲ್ಪ ಜಯಪ್ರಕಾಶ್ ಹೆಗ್ಡೆನೇ ಆಗ್ಬೋದು ಅಂತ ಕಾಣುತ್ತೆ. ಯಾಕಂತಂದರೆ ಈಗ ಅಂತ ಲೋಕಸಭಾ ಸಂಸದರು ಮಾಡಿರೋಂಥ ಕೆಲಸ ಕಾರ್ಯಗಳು ನಮಗೆಲ್ಲ ಕಂಡು ಬಂದಿಲ್ಲ. ಯಾಕಂದರೆ ಎಲ್ಲಾದರೂ ಒಂದು ಸ್ವಲ್ಪ ನಮ್ಮ ಡಿಸ್ಟಿಕಲ್ಲೆಲ್ಲ ನೋಡಿದರೆ ಒಂದು 4 ಬಸ್ ಸ್ಟ್ಯಾಂಡು ಏನೋ ಸಣ್ಣ ಪುಟ್ಟ ಕೆಲಸ ಆಗಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ ಅವ್ರದ್ದು ಅನುದಾನದಲ್ಲಿ ಮಾಡಿರೋದು ಒಂದೊಂದೆರಡು ಕೆಲಸಗಳು ಕಂಡು ಬರುತ್ತೆ ಬಿಟ್ಟರೆ ಮತ್ತು ಹಿಂದಿನ ಇರ್ತಕ್ಕಂಥ MPಗಳು ಮಾಡಿರೋಂಥ ನಮಗೇನು ಕಂಡು ಬರ್ತೇನೆ. ಹಾಗಾಗಿ ಈ ಸಲ ಒಂದು ಜಯಪ್ರಕಾಶ್ ಹೆಗ್ಡೆಗೆ ಒಂದು ಮತದಾನ ಮಾಡುವ ಅಂತೇಳಿ ಒಂದು ಅಭಿಪ್ರಾಯ ಇದೆ. ಇವರ ಒಂದು ಏನಾದರೂ ಒಂದು ಈ ಸಲ ಒಂದು ಚುನಾಯಿತರಾದರೆ ಕೆಲವೊಂದಿಷ್ಟು ನಮ್ಮ ಮಲೆನಾಡಿನ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬಾರಿ ಕಾಂಗ್ರೆಸ್ ಪರ ಒಲವು ಅಂತ ಹೇಳ್ತಾ ಇದ್ದೀರಿ ನೀವು? ಓಕೆ, ಧನ್ಯವಾದಗಳು. ನಿಮ್ಮ ಹೆಸರು ಸರ್? ಓಕೆ. ಸರಳ ಹಾಗೂ ಸಜ್ಜನ ವ್ಯಕ್ತಿಯಾದ ಜಯಪ್ರಕಾಶ್ ಹೆಗ್ಡೆ ಪರವಾಗಿ ನಾವು ಮತಯಾಚನೆ ಮಾಡ್ತಾ ಇದ್ದೇವೆ. ಅವರಿಗೆ ಚಿಕ್ಕಮಗಳೂರು ಹಾಗೂ ಉಡುಪಿ ಭಾಗದಲ್ಲಿ ಅಭೂತಪೂರ್ವವಾದ ಬೆಂಬಲವಿದೆ. ಅವರು ಪಕ್ಷೇತರವರಾಗಿ ಗೆದ್ದು ಹಾಗೂ 2 ವರ್ಷಗಳು MPಯಾಗಿ ಮಂತ್ರಿಯಾಗಿ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಮ ಊರಲ್ಲಿ. ಅವರು ಮಾಡಿದಂಥ ಕಾರ್ಯಕ್ರಮ ಅಡಿಕೆ ಬೆಳೆಗಾಗಲಿ, ಕಾಫಿ ಬೆಳೆಗಾಗಲಿ, ರೈತರಿಗಾಗಲಿ, ಕೂಲಿ ಕಾರ್ಮಿಕರಿಗಾಗಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಆಮೇಲೆ ಅವರು ಯಾವ ರೀತಿ ಸರಳ ಸಜ್ಜನ ಅಂದರೆ ಒಂದು ಫೋನ್ ಮಿಸ್ ಕಾಲ್ನ ಅವರು ರಾತ್ರಿ ತಿರುಗಿಸಿ ನಮಗೆ ಮಾಡ್ತಾರೆ, 11 ಗಂಟೆ ಆದರೂ ತಿರುಗಿಸಿ ಅಂಥ ವ್ಯಕ್ತಿ ನಾವು ಆಯ್ಕೆ ಮಾಡಿ ಅವರ ಅಭೂತಪೂರ್ವವಾದ ವಿಜಯದೊಂದಿಗೆ ನಾವು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಆಯ್ಕೆ ಮಾಡಿ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೇವೆ. ಓಕೆ, ಧನ್ಯವಾದಗಳು ಸರ್. ನಿಮ್ಮ ಹೆಸರು ಸರ್? ವಿದೇಶ್ ಅಂತ ಹೇಳಿ, ಮಾಗುಂಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ನಾವು ನಮ್ಮ ನೆಚ್ಚಿನ ನಾಯಕ ಜಯಪ್ರಕಾಶ್ ಹೆಗ್ಡೆ ಅವರ ಬೆಂಬಲಿಗರು. ನಾವು ಮತಯಾಚನೆ ಮಾಡ್ತಾ ಇದ್ದೀವಿ, ನಮಗೆ ಒಳ್ಳೆ ಬೆಂಬಲ ಇದೆ.
ಹೇಗೆ ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಪಂಚ ಗ್ಯಾರಂಟಿಗಳನ್ನು ಪೂರೈಸಿದ್ದಾರೆ, ಅದರ ಸದುಪಯೋಗ ಪ್ರತಿಯೊಬ್ಬರು ಪಡಿತಾ ಇದ್ದಾರೆ. ಈ ಸದುಪಯೋಗ ಪ್ರಯುಕ್ತ ಎಲ್ಲರೂ ನಮ್ಮ ಅನಿಸಿಕೆಯ ಪ್ರಕಾರ ಒಳ್ಳೆ ಮುನ್ನಡೆ ನಾವು 100% ಪಡಿತೀವಿ. ಹಾಗೂ ಜಯಪ್ರಕಾಶ್ ಹೆಗಡೆ ಅವರು ವಿಜಯಶಾಲಿ ಆಗ್ತಾರಂತ ನಮ್ಮ ನಂಬಿಕೆ ಇದೆ. ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಅತಿ ಹೆಚ್ಚಾಗಿ ಮತದಾನ ಪಡೆದಿರ್ತೀರಿ, ಅದರಲ್ಲೂ ಬೇರೆ ಮಾಗುಂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈಗ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಏನು ಎಲೆಕ್ಷನ್ ನಡೀತಾ ಇದೆ, ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ, ಅದೇ ರೀತಿ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ಸಿಂದನೂ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಈ ವಿಚಾರವಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಯಾರಿಗೆ ಮತ ನೀಡ್ತೀರಿ? ಯಾಕೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತದಾನ ಮಾಡಬೇಕು? ಜಯಪ್ರಕಾಶ್ ಹೆಗಡೆ ಅವರಿಗೆ ನಾನು ಮತದಾನ ಮಾಡಲಿಕ್ಕೆ ಪ್ರೇರಣೆ ಕೊಡಿಸುವಂಥದ್ದು ಮತ್ತು ಜಾಗೃತಿ ಮೂಡಿಸುವಂಥದ್ದು ಮತ್ತು ಮತದಾನದ ಭಿಕ್ಷೆಯನ್ನು ಬೇಡುವಂಥದ್ದು ಅವರ ಪರವಾಗಿ ಬೇಡೇ ಬೇಡ್ತೇನೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಶ್ರೀನಿವಾಸ ಪೂಜಾರಿ ಅವರ ಪಕ್ಷದಿಂದ ನಿಲ್ಲಿಸಿದ್ದಾರೆ, ಅವರೊಬ್ಬರು ಅಭ್ಯರ್ಥಿ. ನಾವು ಈಗ ಮಾಲ್ಗೋಡ್ ಗ್ರಾಮಸ್ಥರ ಹತ್ರ ಮಾತಾಡೋದಕ್ಕೆ ಹೋದಾಗ ಆ ಬಿಜೆಪಿ ಇಂದ ಕೆಲ ಕಾರ್ಯಕರ್ತರು ಈಗ ಗ್ರಾಮ ಪಂಚಾಯತಿಯಿಂದ ನಮಗೆ ಯಾವುದೇ ರೀತಿಯಲ್ಲಿ ಸೌಲಭ್ಯಗಳಾಗಿಲ್ಲ, ಇದು ನೀರಿನ ಸಮಸ್ಯೆ ಇದೆ ಅಂತೇಳಿ ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಿ ನೀವು ಮಾಲ್ಗೋಡಿ ಅಧ್ಯಕ್ಷರಾಗಿ? ಅಲ್ಲ, ನೀವು ಕೇಳೋ ಪ್ರಶ್ನೆಯಲ್ಲೇ ಉತ್ತರ ಇದೆ. ಬಿಜೆಪಿಯವರು ಕಾರ್ಯಕರ್ತರು ಅಂತ ನೀವು ಹೇಳಿದ್ದೀರಿ. ಸೊ ಅವರಿಗೆ ಆರೋಪ ಮಾಡೋದೇ ಅವ್ರ ಕೆಲಸ, ಅದರಲ್ಲಿ ಯಾವುದೇ ಇಲ್ಲ. ಬಟ್ ಅವ್ರ ಕೆಲಸ, ಅವ್ರನ್ನ ನಾವು ಟೀಕೆ ಮಾಡುವಂಥ ಒಂದು ಕೀಳು ಮಟ್ಟಕ್ಕೆ ನಾವಂತೂ ಇಳಿಯುವುದಿಲ್ಲ. ನಮ್ಮ ಪ್ರಯತ್ನಗಳನ್ನು ನಾವು ಪ್ರಾಮಾಣಿಕವಾಗಿ, ನಾವು ಏನು ಆ ವಾರ್ಡಿಂದ ಗೆದ್ದಿದ್ದೀವೋ 3 ಜನ ಸದಸ್ಯರುಗಳು, ನಾನು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಥವಾ ಇನ್ನೊಂದು ಅನ್ನೋ ರೀತಿಯಲ್ಲಿ ನಾವಂತೂ ಕೆಲಸ ಮಾಡ್ತಿಲ್ಲ. ನಾವೊಬ್ಬ ಜನಸೇವಕರು ಅನ್ನೋ ರೀತಿಯಲ್ಲಿ ಅಲ್ಲಿಯ ಜನಗಳು ಯಾರೇ ಏನೇ ಹೇಳಿದ್ರು ಕೂಡ ಸ್ಪಂದನೆ ಅಂತೂ ನಮ್ದು ಇದ್ದೇ ಇರುತ್ತೆ. ಯಾವುದೇ ಕಾರಣದಲ್ಲಿನೂ ನಾವು ಯಾವುದೇ ಕಾರಣಕ್ಕೂ ಹಿಮ್ಮೆಟ್ಟಿಲ್ಲ. ಮತ್ತು ನೀರಿನ ಸಮಸ್ಯೆ ನೀವು ಹೇಳಿದ ಹಾಗೆ ಸಮಸ್ಯೆ ಇರೋದು ನಿಜ, ಬಟ್ ಅದಕ್ಕೆ ಸರಿಯಾದ ಟೈಮಿಗೆ ವಿದ್ಯುತ್ ಇಲ್ಲದೆ ಇರುವಂಥದ್ದು ಕಾರಣ. ನೀರಿನ ಸೋರ್ಸ್ ಇದೆ, ನೀರು ಬಿಡಲಿಕ್ಕೆ ನಾವು ರೆಡಿ ಇದ್ದೀವಿ, ಎಲ್ಲದೂ ಇದೆ. ಆದರೆ ಪ್ರಶ್ನೆ ಇರೋದು ಇಷ್ಟೇ, ಏನು ಅಂತಂದರೆ ಕೆಲವು ಟೈಮಲ್ಲಿ ಈ ವಿದ್ಯುತ್ ಸಮಸ್ಯೆಗಳು, ಇದು ಮಲೆನಾಡು ಭಾಗ, ಕಂಬ ಬಿದ್ದಿರುತ್ತೆ ಅಥವಾ ಇನ್ನೊಂದು ಪವರ್ ಕಟ್ಟು ಎಲ್ಲ ಇರುತ್ತೆ. ಈಗ ಬೆಳಿಗ್ಗೆ 9 ಗಂಟೆಗೆ 3-phase ಕರೆಂಟ್ ಇರುತ್ತೆ, ಅಲ್ಲಿಂದ 6 ಗಂಟೆವರೆಗೆ ಸಂಜೆವರೆಗೆ ಇರುತ್ತೆ, ಮಧ್ಯದಲ್ಲಿ 4-5 ಸರಿ ತೆಗಿತಾ ಇದ್ದಾರೆ. ಗುಡ್ಡದ ನೀರು ಗ್ರಾವಿಟಿ ಮೂಲಕ ನಾವು ನೀರು ಕೊಡ್ತಾ ಇದ್ದು, ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಬರಗಾಲ ಬಂದಿದೆ, ನೀರು ಬತ್ತಿ ಹೋಗಿದೆ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದು ಬಿಟ್ಟು ಈಗ ಇರುವಂಥ ಟ್ಯಾಂಕಲ್ಲಿ 4 ಗಂಟೆ ಅಂದರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಅಲ್ಲಿ ಇರುವಂಥ ಎಲ್ಲ ನಾಗರಿಕರು ಸಾಮಾನ್ಯವಾಗಿ ಶಾಲೆಗೆ ಮತ್ತು ಚಿಕ್ಕ ಮಕ್ಕಳಿಗೆ ಲಾಲನೆ ಪಾಲನೆ ಮಾಡೋರು ಬಿಟ್ಟರೆ ಮತ್ತು ವಯಸ್ಸಾದವರು ಬಿಟ್ಟರೆ ಮತ್ತಿನ್ಯಾರು ಆ ಕಾಲೋನಿಯಲ್ಲಿ ಇರುವುದಿಲ್ಲ, ಅವರೆಲ್ಲ ಕೆಲಸಕ್ಕೆ ಹೋಗೋರು. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಸಂಜೆ 5 ಗಂಟೆ ಅಥವಾ 5:30 ಈ ಟೈಮಲ್ಲಿ ಟ್ಯಾಂಕ್ ತುಂಬಿಕೊಂಡು ಬಿಡುವಂಥ ವ್ಯವಸ್ಥೆನ ಮಾಡಿದ್ದೀವಿ. ಬಟ್ ಅದರಲ್ಲಿ ಕಮ್ಮಿ ನೀರು ಸರಬರಾಜು ಆಗುತ್ತೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಆ ಪ್ರಯತ್ನ ಈಗ ಮಳೆಗಾಲ ಬರೋವರೆಗೆ ಮತ್ತು ವಿದ್ಯುತ್ತಿನ ಸಮಸ್ಯೆ ಬಗೆಹರಿಯೋವರೆಗೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದ್ದಿದ್ರಲ್ಲಿ ನಾವು ಸಫಿಷಿಯೆಂಟಾಗಿ ನೀರು ಕೊಡ್ತೀವಿ ಅನ್ನೋ ಒಂದು ನಂಬಿಕೆಯೂ ನಮ್ಮದು. ಮತ್ತು ಆರೋಪಗಳನ್ನು ಮಾಡ್ತಾರೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಮತ್ತು ಉಡಾಪೆ ಉತ್ತರಗಳನ್ನು ಕೊಡುವಂಥ ಸ್ವಭಾವ ನಮ್ಮದಂತೂ ಅಲ್ಲ. ಬಟ್ ಬೇಡದಿರೋ ಪ್ರಶ್ನೆಗಳು ಕೇಳಿದಾಗ ಎಲ್ಲದನ್ನು ಕೇಳ್ಕೊಂಡಿರೋವಂಥ ಜಾಯಮಾನ ನಂದು ಅಲ್ಲ, ಅಲ್ವೂ ಅಲ್ಲ. ನಾವು ಉತ್ತರ ಕೊಡೋದು ಕೊಡ್ತೇ ಕೊಡ್ತೀನಿ. ಸುಮ್ಮನೆ ಆರೋಪ ಮಾಡಿದರೆ ಅದನ್ನು ಕೇಳಲಿಕ್ಕೆ ನಾನು ರೆಡಿ ಇದ್ದೆ. ನಿಮ್ಮ ಪ್ರಶ್ನೆಯಲ್ಲಿ ಒಂದಿತ್ತು, ಅಲ್ಲಿ ಯಾವುದೋ BJP ಕಾರ್ಯಕರ್ತರು ನಿಮ್ಮ ಹತ್ರ ಏನೋ ಅಭಿವೃದ್ಧಿ ಕೆಲಸಗಳು ಅಥವಾ ಯಾವುದೇ ಸವಲತ್ತುಗಳನ್ನು ಒದಗಿಸಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅವರು ಅದನ್ನು ಪ್ರೂವ್ ಮಾಡಲಿ. ಯಾಕೆ ಅಂತಂದರೆ ಆ ಒಂದು ಜನಾಂಗ, ಅಲ್ಲಿ ಇರುವಂಥದ್ದೇ ಪರಿಶಿಷ್ಟ ಜಾತಿಯ ಜನಾಂಗದವರು, ಅವರಿಗೆ ನಾವು ಎಷ್ಟು ಬೇಕೋ ಅಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದೀವಿ. ನಾವು ಗೆದ್ದ 2 ತಿಂಗಳಿಗೆ ಮಾನ್ಯ ಶಾಸಕರ ಅನುದಾನದಲ್ಲಿ, ಅವರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 35 ಲಕ್ಷ ರೂಪಾಯಿಯ ಕಾಂಕ್ರೀಟ್ ರಸ್ತೆಗಳನ್ನು ಮತ್ತು ಡ್ರೈನೇಜ್ಗಳನ್ನು ಮಾಡಿಕೊಟ್ಟಿದ್ದೀವಿ. ಜೊತೆಯಲ್ಲಿ ಕಾಲಕಾಲಕ್ಕೆ ಒಂದೇ ಒಂದು ಬಲ್ಪ್ ಹೋಗಿದ್ರೂ ಕೂಡ ಕೇಳದಿರೋ ಜಾಗದಲ್ಲಿ ಎಲ್ಲ ಕೂಡ ನಾವು ವಿದ್ಯುತ್ ದೀಪದ ಸವಲತ್ತುಗಳನ್ನು ಕೊಟ್ಟಿದ್ದೀವಿ. ಜೊತೆಯಲ್ಲಿ ಪೆನ್ಷನ್ ಇಲ್ದಿದ್ದವರಿಗೆ ಪೆನ್ಷನ್ಗಳನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೊಂದು 5-6 ಜನಗಳು ಮಾತ್ರ ಕೆಲವು ತಾಂತ್ರಿಕ ಕಾರಣಗಳಿಂದ ಉಳ್ಕೊಂಡಿದ್ದಾರೆ ಬಿಟ್ಟರೆ, ಮತ್ತು ನಮ್ಮ ಕೈಯಲ್ಲಿ ಆಗಿರೋ ಗ್ರಾಮ ಪಂಚಾಯತಿಯಿಂದ 25% ಆಗಿರ್ಬೋದು
ಸೋಲಾರ್ ಇದನ್ನು ಆಗಿರ್ಬೋದು, ಎನ್ ಆರ್ ಇಜಿಯಲ್ಲಿ ಆಗಿರುವಂಥ ಕೊಟ್ಟಿಗೆಗಳಾಗಿರ್ಬೋದು, ಪ್ರತಿಯೊಂದನ್ನು ಕೊಟ್ಟಿದ್ದೀವಿ. ಸೊ ಎಲ್ಲರಿಗೂ ಕೊಡಬೇಕು ಅಂತೇಳಿದರೆ ಅವರು ಕೂಡ ಗ್ರಾಮ ಸಭೆ ಕರೆದಾಗ ಬಾರದೇ ಇದ್ದವರು, ಒಬ್ಬ ಮನುಷ್ಯ ಕೂಡ ಗ್ರಾಮ ಸಭೆಯಲ್ಲಿ ನಾವು ಟಾಮ್ ಟಾಮ್ ಹೊಡಿಸ್ತೀವಿ ಎಲ್ಲರಿಗೂ ಹೇಳಿ ಗ್ರಾಮ ಸಭೆ ಮಾಡಿದಾಗ ಒಬ್ಬರು ಬರೋದಿಲ್ಲ. ಬಟ್ ಈಗ ಚುನಾವಣೆಗಳು ಬಂದಾಗ ಈ ಆರೋಪಗಳು ಸಾಮಾನ್ಯ. ಸೊ ಸೇವೆಗಳಂತೂ ನಾವು ನಿರಂತರವಾಗಿ ಕೊಟ್ಟಿದ್ದೀವಿ, ಕೊಟ್ಟೇ ಕೊಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ. ಮತ್ತು ಈಗ ಇಂಥ ಒಂದು ಅಂಧಭಕ್ತರು ಹೇಳುವಂಥ ಈ ದುಂದು ಅಂತ ಏನು ಹೇಳ್ತಾರೆ, ಅದಕ್ಕೆ ಊಟಾಟಿಯ ಆರೋಪಗಳಿಗೆ ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಅವರು ಮೊದಲ ಆರೋಪ ಏನಂದರೆ ನಮಗೆ ಗ್ರಾಮಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ, ಮತ್ತು ನಮ್ಮ ಕೆರೆಗಳು ಒಣಗೋಗಿದ್ದಾವೆ, ನಮ್ಮ ದನ ಪ್ರಾಣಿಗಳು ನೀರಿಲ್ಲದೆ ಪರದಾಡ್ತಾ ಇದ್ದಾವೆ, ಮನೆಗೆ ದನಗಳು ಬರ್ತಾ ಇಲ್ಲ, ಅದರ ವಿಚಾರವಾಗಿ ನಾವು ಹೋದ ಸಂದರ್ಭದಲ್ಲಿ ಈ ವಿಚಾರವಾಗಿ ಮಾತನಾಡಿದರು. ಇದ್ರ ವಿಚಾರವಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಒಂದು ಈ ಮಾತನ್ನು ಹೇಳಬೇಕು ಅಂತಂದರೆ, ನೀವೊಬ್ಬರು ಪತ್ರಕರ್ತರಾಗಿ ನೀವು ಈ ಊರಲ್ಲಿ ತಿರುಗ್ತಾ ಇರ್ತೀರಿ, ನೀವು ನೋಡಿರ್ಬೋದು ಮಾಗುಂಡಿಯಲ್ಲಿ ದನಗಳು ಕಮ್ಮಿ, ಬಟ್ ಬಾಳೆ ಮಾಲ್ಗೋಡಲ್ಲಿ ಇರುವಂಥ ದನಗಳು ಎಲ್ಲದೂ ಬೀದಿಯಲ್ಲಿರ್ತವೆ, ಮಾಗುಂಡಿ ಬೀದಿಯಲ್ಲಿ. ಅದನ್ನು ಅವರಿಗೆ ಹೆಸರಿಗೆ ಮಾತ್ರ ನನ್ನ ದನ ನನ್ನ ಜಾನುವಾರು ಅನ್ನೋದು ಬಿಟ್ಟರೆ ಸಾಕುವಂಥ ಕೆಪಾಸಿಟಿ ಅವರಿಗಿಲ್ಲ. ಕಾಡು ಇದೆ, ಎಲ್ಲದೂ ಇದೆ, ಅದೆಲ್ಲ ಸುಳ್ಳು ಆರೋಪಗಳು. ನೀರು ಇದೆ, ಕೆರೆಯೂ ಇದೆ. ಈಗ ನಾವು ಹಿರೇಮಕ್ಕಿ ಕೆರೆಯಲ್ಲಿ ನಾವು ಇದು ಮಾಡಿದ್ದೀವಿ, ಏನಾದರೂ ಕೆಲಸ ಮಾಡಲಿಕ್ಕೆ ಹೋದರೆ ಇಲ್ಲ ಸಲ್ಲದ ಅಡಚಣೆಗಳನ್ನು ಮಾಡಿ ಕಾಮಗಾರಿಗಳನ್ನು ನಿಲ್ಲಿಸ್ತಾರೆ. ಸೊ ಅವರೇ ನಿಲ್ಲಿಸ್ಕೊಂಡು ಅವರೇ ಆರೋಪಗಳನ್ನು ಮಾಡ್ತಾರೆ, ಇದು ಸರಿಯಲ್ಲ. ಗ್ರಾಮ ಪಂಚಾಯತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಎಷ್ಟು ಕೆರೆಗಳು ಬೇಕೋ ಅಷ್ಟು ಕೆರೆಗಳನ್ನು ಮತ್ತು ಪುನಶ್ಚೇತನಗೊಳಿಸುವಂಥ ಕಾಮಗಾರಿಗಳನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ವಿಫಲವಾಗಿದೆ. ಬಟ್ ಅದನ್ನು ಬಳಸ್ಕೊಳ್ಳುವಂಥದ್ದು ಇದೆ, ಯಾರು ಕೂಲಿಗಾಗಿ ಅದನ್ನು ಕೇಳ್ಕೊಂಡು ಬರೋದಿಲ್ಲ. ಬೇಕು ಅಂತ ಇನ್ನು ಯಾರಾದರೂ ಹೋಗಿ ಪತ್ರಕರ್ತರು ಅಥವಾ ಇನ್ಯಾರೋ ಹೋಗಿ ಕೇಳಿದಾಗ ಈ ಸಮಸ್ಯೆಗಳನ್ನು ಹೇಳ್ತಾರೆ. ಬಟ್ ಇಂಥದ್ದು ಕೆರೆ ಬೇಕು ಅಂತ ಹೇಳಿ ಕೇಳಿದವರು ಯಾರೂ ಇಲ್ಲ. ಬಟ್ ಏನಾದರೂ ಒಂದು ಕಾಮಗಾರಿಗಳನ್ನು ಮಾಡಲಿಕ್ಕೆ ಹೋದಾಗ ಅದನ್ನು ಇಲ್ಲ ತಾವು ನಿಂತು ಮಾಡಬೇಕು, ಒಂದು ಗುಂಪು ಕಟ್ಕೊಂಡು ಅವರು ನಿಂತು ಕೆಲಸ ಮಾಡಿಸ್ಕೋಬೇಕು, ಕೆಲಸ ಮಾಡಿಸ್ಕೊಂಡ್ರೆ ಆಗುತ್ತೆ. ಅದಕ್ಕೆ ಯಾರು ಬೇಡ ಅಂದಿಲ್ಲ, ಅದಕ್ಕೆ ಯಾರು ಅಡೆತಡೆನೂ ಮಾಡಿಲ್ಲ, ಸುಮ್ಮನೆ ಆರೋಪಗಳು ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಈಗ ಅವ್ರೇನು ಕೆರೆ ಇದೆ ಅದರಲ್ಲಿ ಕೂಳೆತ್ತುವ ಕೆಲಸವನ್ನು ಮಾಡ್ತಿಲ್ಲ ಅಂತೇಳಿ ಆರೋಪ ಮಾಡಿದ್ರು. ಅಲ್ಲ, ಯಾರೋ ಮಾಡಿರೋದ ಕಾರಣಕ್ಕೆ ನಾವು ಅದನ್ನು ಹೊಣೆ ಮೇಲೆ ಒತ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಯಾರೋ ಮಾಡಿರ್ಬೋದು, ಅದು ನಾವು ಮಾಡಿದ್ದಲ್ಲ. ಬಟ್ ಆ ಟೈಮಲ್ಲಿ ಅವ್ರೇನು ಮಾಡ್ತಾ ಇದ್ರು, ಅವ್ರಿಗೆ ಪ್ರಶ್ನೆ ಮಾಡ್ಬೋದಿತ್ತಲ್ಲ. ಈಗ ಅವರು ಗ್ರಾಮಸ್ಥರಾಗಿ ಏನು ನಿಮ್ಮ ಹತ್ರ ಬಂದ್ಬಿಟ್ಟು ಇದರ ಅದ್ರ ವಿಚಾರವಾಗಿ ಮಾತಾಡುವಂಥ ಕೆಲಸ ಮಾಡಿದ್ರ ಇದಕ್ಕಿಂತ ಮುಂಚೆ? ಬಹುಶಃ ಈಗ ಇತ್ತೀಚೆಗೆ ಅವರು ಕಾರ್ಯಕರ್ತರಲ್ಲ, ಬಹುಶಃ ಇಲ್ಲಿ ಅಲ್ಲಿಯ ನಾಗರಿಕರೊಬ್ಬರು, ಅಂದರೆ ಆ ಕೆರೆಯ ಪಕ್ಕದಲ್ಲಿ ವಾಸ ಮಾಡ್ತಿರುವಂಥ ಕುಮಾರ್ ಅನ್ನೋರು ಆ ಒಂದು ಕೆರೆಯ ಬಗ್ಗೆ ನಮಗೆ ದುರಸ್ತಿ ಮಾಡಿ ಕೊಡಿ ಅಂತ ಹೇಳಿ ನಮ್ಮ ಹತ್ರ ಪ್ರಸ್ತಾಪ ಮಾಡಿದರು ಗ್ರಾಮ ಪಂಚಾಯತಿಯಲ್ಲಿ. ಸೊ ಅದಕ್ಕೆ ಪ್ರೊಸೀಜರ್ ಇದೆ, ಅಂದರೆ ಅದಕ್ಕೆ ಆದ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕಾಗುತ್ತೆ, ಆ ಕೆರೆ ಅದರಲ್ಲಿ ಸೇರ್ಪಡೆ ಆಗಬೇಕಾಗುತ್ತೆ. ಈಗ ತಾಂತ್ರಿಕ ಕಾರಣಗಳನ್ನೆಲ್ಲ ಕೊಟ್ಟಿದ್ದೀನಿ ನಾನು, ಮುಂದೆ ಬರುವಂಥ ದಿನಗಳಲ್ಲಿ ಆ ಕೆರೆಗಳನ್ನು ಮಾಡ್ತಿಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳ್ಕೊಟ್ಟಿದ್ದೀನಿ ನಾನು. ಬಹುಶಃ ಮುಂದಿನ ಆ್ಯಕ್ಷನ್ ಪ್ಲ್ಯಾನಲ್ಲಿ ಆ ಕಾಮಗಾರಿಯನ್ನು ಸೇರಿಸಿ ಮಾಡುವಂಥ ಭರವಸೆಯನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ.